ನೋಡಿಯಪ್ಪ, ಎರಡು ಅಭ್ಯರ್ಥಿಗಳನ್ನ ಇವತ್ತು ನಾಮಪತ್ರ ಸಲ್ಲಿಸಿದೀವಿ. ಆರು ಜನ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಹಾಕಿದೀವಿ, ಆರು ಸೀಟು ಗೆಲ್ತೀವಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಗ್ರ್ಯಾಜುಯೇಟ್ಗಳಿಗೆ, ಟೀಚರ್ಸ್ಗಳಿಗೆ ನಾವು ಅವರ ಸಮಸ್ಯೆಗಳು ಕೂಡ ಅರ್ತಿದೆ. ಹಿಂದೆ ಏನು ಸರ್ಕಾರ ಸಹಾಯ ಮಾಡೋಕ್ಕಾಗಿಲ್ಲ ಬಿ ಜೆ ಪಿ ಸರ್ಕಾರ, ಅವಕ್ಕೆಲ್ಲ ಕೂಡ ನಮ್ಮ ಹತ್ರ ಪರಿಹಾರ ಇದೆ. ಸೊ ಈಗಲೇ ನಾವು ಅನೇಕ ಅವರ ಬದುಕಿನ ಬಗ್ಗೆ, ಅವರ ವೃತ್ತಿ ಬಗ್ಗೆ ನಾವೆಲ್ಲ ಈಗಾಗಲೇ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅನೇಕ ವಿಚಾರಗಳನ್ನು ನಮ್ಮ ಮ್ಯಾನಿಫೆಸ್ಟೋಲ್ಲೂ ಕೂಡ ನಾವು ಹೇಳಿದ್ದೇವೆ. ಎನ್ ಇ ಪಿ ವಿಚಾರ ಇರ್ಬೋದು, ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರ ಇರ್ಬೋದು, ಎಲ್ಲ ವಿಚಾರ ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವು ಏನು ಹೇಳಬೇಕು ನಾವೆಲ್ಲ ಹೇಳಿದ್ದೀವಿ. ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನಾವು. ಸೊ ಅದಕ್ಕೆ ಅವ್ರಿಗೆ ಕೆಲಸ ಆಗಬೇಕು, ಕೆಲಸದ ಜವಾಬ್ದಾರಿ ನಮ್ಮದು, ವೋಟ್ ಹಾಕೋದು ಅವ್ರದ್ದು. ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಈ ಯುವಕರು, ಗ್ರ್ಯಾಜುಯೇಟ್ಸು, ಅನ್ಎಂಪ್ಲಾಯ್ಡು ಅವ್ರಿಗೆಲ್ಲ ನಾವು ಸಹಕಾರ ಕೊಟ್ಟಿದ್ದೀವಿ. ಬಿ ಜೆ ಪಿ ಕೊಟ್ರ ಏನಕ್ಕೆ ಕೊಟ್ಟಿಲ್ಲ, ಶಿಕ್ಷಕರು ಏನಕ್ಕೆ ಕೊಟ್ರ ಏನಕ್ಕೆ ಕೊಟ್ಟಿಲ್ಲ. ಸೊ ನಮ್ಮ ಮತ್ತು ಮಧುಮಾದಿಗೌಡರು ಗೆದ್ದರು, ಹಂಗೆ ಆರು ಜನ ನಾವು ಯಾವ ಗೆದ್ದಿರಲಿಲ್ಲ ಸೀಟ್ಗಳು, ಹಂಗೆ ಇವತ್ತು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್, ಎಲ್ಲ ಎಮ್ ಎಲ್ ಎಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. ಎನ್ ಸಿ ಪಿಗೆ ಹೋಗೋರು ವಾಪಸ್ ಯೂಟರ್ನ್, ಎನ್ ಸಿ ಪಿಗೆ ಹೋಗ್ತಾರೆ, ಶಿವಸೇನಾದವರು ವಾಪಸ್ ಶಿವಸೇನಾಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಏನೇ ಕಾಂಗ್ರೆಸ್ ಒಳಗಡೆ ಶಿಂದೆ ಇದ್ದಾರಾ ಇಲ್ಲಿ? ಅವ್ರ ಹತ್ರ ಇರ್ಬೇಕಷ್ಟೇ ಆ ಮಾಡೆಲ್ ಅಂದ್ರೆ, ಇಲ್ಲಿ ಅವ್ರು ಅವ್ರ ಹತ್ರ ಇರ್ಬೇಕಷ್ಟೇ. ನಮ್ಮಲ್ಲಿ ಯಾರು ಭಯ ಇಲ್ಲ. ಈಗ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ, ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್, ಮಹಾರಾಷ್ಟ್ರ ಸರ್ಕಾರ ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವಿಲ್ ಲೂಸ್ ಇಸ್ ಸ್ಟ್ರೆಂತ್. ಆಲ್ ದಿ ಎಮ್ ಎಲ್ ಎಸ್ ಆಫ್ ಶಿವಸೇನಾ, ಒರಿಜಿನಲ್ ಶಿವಸೇನಾ, ಎನ್ ಸಿ ಪಿ ವಿಲ್ ಗೋ ಬ್ಯಾಕ್ ವಿತ್ ದಿ ಕಾಂಗ್ರೆಸ್ ಅಗೇನ್, ತ್ರೀ ವಿಲ್ ಬಿ ಜಾಯಿಂಟ್ ಅಂಡ್ ವಿಲ್ ಬಿ ಗೌರ್ಮೆಂಟ್ ಅಗೇನ್. ದಟ್ ಇಸ್ ವೈ ದೇ ಆರ್ ಅಫ್ರೈಡ್. ಅಗಾಡಿ ಸರ್ಕಾರ ಮತ್ತೆ ಬರ್ತದ ಅಂತ ಸರ್, ಅದೇ ನಿಮ್ಮ ಅಲೈನ್ ಸರ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.